ನಾನು ಬಂದೆ, ನಾನು ಮತ್ತೆ ಬಂದೆ, ನಿಮ್ಮ ಅಸ್ತದ ಶುಭ ಸುದ್ದಿಯ ಹೊತ್ತು ತಂದೆ. ನಿಮಗೆಲ್ಲರಿಗೂ ಮಾಣ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮಗೆ ಈ ಚಾನೆಲ್ನಲ್ಲಿ ಬರುತ್ತಿರುವ ಕಾರ್ಯಕ್ರಮಗಳೆಲ್ಲವೂ ಇಷ್ಟವಾಗುತ್ತಿದೆ ಅಲ್ವಾ? ನಿಮ್ಮ ಪ್ರತಿಕ್ರಿಯೆಗಳಿಂದ ನೀವೆಲ್ಲವೂ ಅದನ್ನು ಇಷ್ಟಪಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ನಿಮಗೆ ಧನ್ಯವಾದ. ನಿಮಗೆಲ್ಲರಿಗೂ ಇಷ್ಟವಾಗುವ ಈ ಕಾರ್ಯಕ್ರಮ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಹೋಗುತ್ತೇನೆ. ನಿಮಗೆಲ್ಲ ತಿಳಿದಂತೆ ಅರ್ಥಸಾಮುದ್ರಿಕ ಶಾಸ್ತ್ರ ಎಷ್ಟು ಕಲಿತರೂ ಮುಗಿಯದ ಒಂದು ವಿಷಯ. ಮೊದಲು ರೇಖೆಗಳ ಪರಿಚಯ ಮಾಡಿದ್ದೆವು. ಈಗ ಅವುಗಳ ವಿಶೇಷ ಗುಣ ಸ್ವಭಾವಗಳನ್ನು ತಿಳಿಯೋಣ. ಹೀಗೆ ತಿಳಿದುಕೊಂಡಾಗಲೇ ಎಲ್ಲರಿಗೂ ಅರ್ಥಸಾಮುದ್ರಿಕೆ ಭವಿಷ್ಯ ನೋಡಿ ನುಡಿಯುವ ಧೈರ್ಯ ಶೈಲಿ ಎಲ್ಲವೂ ಬರುವುದು ಗೊತ್ತಾಯ್ತಲ್ಲ. ನಿಮಗೆ ಏನು ಅರ್ಥಸಾಮುದ್ರಿಕೆ ಅನ್ನೋದು ಒಂದು ಸಮುದ್ರ ಇದ್ದಾಗೆ ಅದರಲ್ಲಿರುವಂತಹ ವಿಚಾರಗಳನ್ನು ಒಂದೊಂದರಿಯಾಗಿ ಮೊದಲು ರೇಖೆಗಳ ಪರಿಚಯ, ಆಮೇಲೆ ಅದರ ವಿವರಣೆ, ಆಮೇಲೆ ಅವುಗಳ ಇನ್ನಷ್ಟು ವಿವರಣೆ, ಮತ್ತಷ್ಟು ವಿವರಣೆ ಕಲಿತಾಗಲೇ ನಾವು ಅರ್ಥಸಾಮುದ್ರಿಕ ಶಾಸ್ತ್ರವನ್ನು ಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯ. ಇಲ್ಲದಿದ್ದ ನಾವು ರೇಖೆಗಳ ಏನು ಹೇಳುತ್ತೇವೆ, ಆ ರೇಖೆಯಿಂದ ಏನು ತಿಳಿಯಬಹುದು ಎಂದು ಮಾತ್ರ ಗೊತ್ತಾಗುತ್ತದೆ. ಒಂದೊಂದೇ ಹಂತದಲ್ಲೂ ವಿವರಿಸುತ್ತಾ ಬರುವ ವಿಷಯಗಳನ್ನು ಅರ್ಥ ಮಾಡಿಕೊಂಡಾಗ ಅಷ್ಟರೇಖಾ ಶಾಸ್ತ್ರ ಇಷ್ಟು ಸುಲಭ ಎಂದೆನಿಸುತ್ತದೆ. ಅಂದ ಹಾಗೆ ಜ್ಞಾನರೇಖೆಯ ಬಗ್ಗೆ ಈಗಾಗಲೇ ಹಲವಾರು ಸಲ ಹೇಳಿದ್ದೇನೆ. ಈಗ ಅದರ ಮುಂದುವರಿದ ಭಾಗವನ್ನು ನಿಮ್ಮ ಜೊತೆಗೆ ಚರ್ಚಿಸಲಿದ್ದೇನೆ. ನೋಡಿ, ಯಾವುದು ಜ್ಞಾನರೇಖೆ, ಯಾವುದು ಜ್ಞಾನರೇಖೆ, ಇದು ಜ್ಞಾನರೇಖೆ. ಈ ಜ್ಞಾನರೇಖೆಯ ಬಗ್ಗೆ ಇದಕ್ಕಿಂತ ಮೊದಲು ಹೇಳಿದ್ದೇನೆ. ಅಂದರೆ ಆ ರೇಖೆ ಏನು ಫಲ ಹೇಳುತ್ತೆ, ಆ ರೇಖೆಯಿಂದ ಏನು ತಿಳ್ಕೊಳ್ಬೋದು ಎಂಬುದನ್ನು ನಾನು ನಿಮಗೆ ಹೇಳಿದ್ದೆ. ಆದರೆ ಇನ್ನೂ ಮುಂದುವರೆದು ಒಂದೇ ಹಂತದಲ್ಲಿ ನಿಲ್ಲೋದಿಲ್ಲ, ಎರಡು ಮೂರು ನಾಲ್ಕು ಹಂತದಲ್ಲಿ ದಾಟ್ಕೊಂಡು ಹೋಗಬೇಕಾಗುತ್ತೆ. ಈಗ ನಾನು ಅದರ ಮುಂದುವರಿದ ಭಾಗ, ಈ ಜ್ಞಾನರೇಖೆ ಮುಂದುವರಿದ ಭಾಗದಲ್ಲಿ ನಾವು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಈಗ ಈ ಜ್ಞಾನರೇಖೆ ಒಂದೇ ಅಡ್ಡಗೆರೆಯಾಗಿ ಮಂಗಳ ಪರ್ವ ಎರಡಕ್ಕೆ ಬಂದಿದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚು ಹಣ ಸಂಪಾದಿಸುತ್ತಾರೆ. ನೋಡಿ, ಹೀಗೆ ಬಂದಿದ್ದರೆ ಒಂದೇ ಗೆರೆಯಾಗಿ ಬಂದಿರಬೇಕು, ಹೆಚ್ಚು ಹಣ ಸಂಪಾದಿಸುತ್ತಾರೆ. ವ್ಯಾಪಾರ ಇವರಿಗೆ ಸಂಪತ್ತನ್ನು ತಂದುಕೊಡುತ್ತದೆ. ಸಂಪತ್ತು ಅಂದರೆ ಆಸ್ತಿ, ಆಸ್ತಿ ಅಂದರೆ ಹಣ ತಂದುಕೊಡುತ್ತದೆ. ಆದರೆ ಇವರಿಗೆ ಮುಂಗೋಪ ಮತ್ತು ಸ್ವಾರ್ಥ ಗುಣಗಳು ಹೆಚ್ಚು. ಅಂದರೆ ಇವರು ಸ್ವಲ್ಪ ಕೋಪ, ಯಾರು ಕೋಪ ಬೇರೆಯವರ ಕೋಪ, ಅದೇ ರೀತಿ ಸ್ವಾರ್ಥ, ನನಗೆ ಬೇಕು ಎಲ್ಲ, ನನಗೆ ಬೇಕು ಅನ್ನೋ ಒಂದು ಸ್ವಾರ್ಥ ಕೋಪ, ಈ ಗುಣಗಳು ಹೆಚ್ಚು. ಬೇರೆಯವರಿಗೆ ಇವರು ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸುವುದಿಲ್ಲ. ಅಂದರೆ ಯಾರಿಗೆ ಕೋಪ ಜಾಸ್ತಿ ಇರುತ್ತೋ, ಯಾರಿಗೆ ಸ್ವಾರ್ಥತೆ ಇರುತ್ತೋ ಅವರನ್ನು ಬೇರೆಯವರು ಮೆಚ್ಚಿಕೊಳ್ಳುವುದಿಲ್ಲ. ಬೇರೆಯವರು ಮೆಚ್ಚಿಕೊಳ್ಬೇಕಾದ್ರೆ ಏನು, ಅವರಿಗೆ ಸಹಾಯ ಮಾಡಬೇಕು, ಅವ್ರು ಹೇಳಿದ ಸಲಹೆ ಕೊಡಬೇಕು, ಅವರಿಗೆ ಒಳ್ಳೆಯ ಮಾತಿನಿಂದ ಕೇಳಬೇಕು, ಅವ್ರು ಹೇಳಿದ್ದನ್ನು ಕೇಳಿಸ್ಕೋಬೇಕು. ಅಂತಹ ವ್ಯವಧಾನ ಸಮಾಧಾನ ಎಲ್ಲವೂ ಇದ್ದಾಗ ಮಾತ್ರ ಆ ವ್ಯಕ್ತಿ ಬೇರೆಯವರಿಗೆ ಇಷ್ಟ ಆಗ್ತಾರೆ. ಇಂಥ ಈ ರೇಖೆ ಹೇಳಿದಂಥ ವ್ಯಕ್ತಿ ಅವನಿಗೆ ಸ್ವಂತಕ್ಕೆ ಬೇಕಾದಂಗೆ ಹಣ ಮಾಡ್ತಾನೆ, ಅವನಿಗೆ ಬೇಕಾದಂಗೆ ಎಲ್ಲವನ್ನು ದುಡ್ಕೊಳ್ತಾನೆ. ಆದರೆ ತನ್ನ ಜೀವನದಲ್ಲಿ ಬೇರೆಯವರು ಅವನು ಇಷ್ಟಪಡೋದಿಲ್ಲ. ಜ್ಞಾನರೇಖೆ ಬಗ್ಗೆ ಚಂದ್ರಮಂಡಲಕ್ಕೆ ಬಂದಿದ್ದರೆ ಚಂದ್ರಮಂಡಲಕ್ಕೆ ಬಂದಿದ್ದರೆ ಅವನಲ್ಲಿ ನಾಯಕ ಗುಣ ಇರುತ್ತದೆ. ಕಲೆ, ಪ್ರವಾಸ ಇವರ ಮೆಚ್ಚಿನ ಕ್ಷೇತ್ರಗಳು. ಸಾಹಿತಿ, ಕವಿ, ಲೇಖಕರಾಗಿ ಇವರು ಹೆಸರು ಮಾಡ್ತಾರೆ. ಗೊತ್ತಾಯ್ತಲ್ಲ, ಕವಿ ಸಾಹಿತಿಗಳಾಗಿ ಇವರು ಹೆಸರು ಮಾಡುವಂಥ ವ್ಯಕ್ತಿಗಳು ಈ ಥರ ಚಂದ್ರ ಪರ್ವಕ್ಕೆ ಬಂದಿದ್ದಾರೆ. ಒಂದು ನಕ್ಷತ್ರಕ್ಕೆ ಒಂದು ನಿಂತಿದ್ದರೆ ಅವರ ಯಾವ ಕೆಲಸವೂ ಯಶಸ್ವಿಯಾಗುವುದಿಲ್ಲ. ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಇವರು ಯಾವ ಕೆಲಸ ಮಾಡಿದರೂ
ಯಶಸ್ವಿಯಾಗೋದಿಲ್ಲ. ಅವ್ರು ಮಾಡುವಂಥ ಅವರು ಕವನ ರಚನೆ ಮಾಡಿದ್ರು, ಕಾವ್ಯ ರಚನೆ ಮಾಡಿದ್ರು, ಸಾಹಿತ್ಯ ಬರೆದ್ರು, ಏನೂ ಉಪಯೋಗ ಇಲ್ಲ. ಒಂದು ವೇಳೆ ಜ್ಞಾನರೇಖೆಗೆ ಅಡ್ಡವಾಗಿದ್ದು ಅದು ಕೆಳಗೆ ಬಗ್ಗಿದ್ದರೆ ಎಲ್ಲವನ್ನೂ ನಿಷೇಧ ದೃಷ್ಟಿಯಿಂದ ನೋಡಿ. ಅವನು ಯಾವುದೇ ಒಂದು ಅವರೊಬ್ಬ ಉಪಯೋಗ ಶೂನ್ಯ ವ್ಯಕ್ತಿ ಅಂತ ಕಂಡುಬರುತ್ತಾರೆ. ಒಂದು ವೇಳೆ ಜ್ಞಾನರೇಖೆ ಗಿಡ್ಡವಾಗಿದ್ದು, ಗಿಡ್ಡವಾಗಿದ್ದರೆ ಇಲ್ಲಿಂದ ಇಲ್ಲಿ ಬಂದು ಇಲ್ಲಿ ಇಷ್ಟಿಗೆ ನಿಂತ್ಕೋಬೇಕು, ಹಿಂಗೆ ಬಗ್ಗಿದ್ದರೆ, ಹಿಂಗೆ ಬಂದು ಇಲ್ಲಿ ಬಗ್ಗಿದ್ದರೆ, ಅವನು ಎಲ್ಲವನ್ನು ಸಂಶಯ ದೃಷ್ಟಿಯಿಂದ ನೋಡ್ತಾನೆ, ಎಲ್ಲವನ್ನು ನಿಷೇಧ ದೃಷ್ಟಿಯಿಂದ ನೋಡ್ತಾನೆ. ಅವನಿಗೆ ನೆಗೆಟಿವ್ ಚಿಂತನೆಗಳೇ ಹೆಚ್ಚಾಗಿರುತ್ತೆ. ನೆಗೆಟಿವ್, ಅದು ನಡೆಯಲ್ಲ, ಇದು ನಡೆಯಲ್ಲ, ಹಾಗೆ ಅಂತ ಚಿಂತನೆ ಮಾಡುವುದೇ ಇರುತ್ತಾನೆ. ಎಲ್ಲವನ್ನು ಸಂದೇಹ ಪಡ್ತಾನೆ, ಎಲ್ಲವನ್ನು ಸಂಶಯದಿಂದಲೇ ನೋಡುವುದು, ಎಲ್ಲವನ್ನು ಸಂಶಯ ದೃಷ್ಟಿಯಿಂದಲೇ ನೋಡುವುದು. ಗೊತ್ತಾಯ್ತಲ್ಲ, ಎಲ್ಲವನ್ನು ಸಂಶಯ ದೃಷ್ಟಿಯಿಂದಲೇ ನೋಡುವುದು. ಆ ಥರ ಒಬ್ಬ ವ್ಯಕ್ತಿ ಇದ್ದಾಗ ಅವನ ಬಗ್ಗೆ ನಾವು ಹೆಚ್ಚಿಗೇನು ಹೇಳಲಿಕ್ಕಾಗೋದಿಲ್ಲ. ಜ್ಞಾನರೇಖೆಯಿಂದ ಒಂದು ರೇಖೆ ಚಂದ್ರಮಂಡಲಕ್ಕೆ ಬಂದಿದ್ದರೆ ಅವರು ಮನಸ್ಸಿಗೆ ಅನಿಸುವ ವಿಚಾರಗಳನ್ನು ಅಥವಾ ಅವರು ಕಾಣುವ ಕನಸುಗಳಿಗೆ ನಿಜವಾಗುವುದುಂಟು. ಏನು ಒಂದು ಈಗ ಈ ರೇಖೆ ನಾನು ಹೇಳಿದ್ದು, ಈ ರೇಖೆ ಹಿಂಗೆ ಬಗ್ಗಿ ಬಂದಿದ್ದರೆ ಅದು ರೇಖೆ ಹಿಂಗೆ ಕೊಂಬೆ ಒಳಗೆ ಯಾಕೆ ಅಲ್ಲ, ಅದೇ ಹಿಂಗೆ ಬಗ್ಗಿ ಬಂದಿದ್ದರೆ ಇದು ನಾನು ಇನ್ನೊಂದು ಕೊಂಬು ಒಂದು ಬೇರೆಯಲ್ಲಿ ಹೋಗಿರುತ್ತೆ, ಇನ್ನೊಂದು ಶಾಖಾ ರೇಖೆ ಇಲ್ಲಿ ಬಂದಿರುತ್ತೆ, ಚಂದ್ರಮಂಡಲಕ್ಕೆ ಬಂದಿರುತ್ತೆ, ಶಾಖಾ ರೇಖೆ ಬಂದಿರುತ್ತೆ. ಅವರು ಹೇಳುವ ಕಾಣುವ ಕನಸುಗಳೆಲ್ಲವೂ ನಿಜವಾಗುತ್ತದೆ ಅಂತ ಕೆಲವು ಅಂತ ಹೇಳ್ತಾರೆ. ಅವರು ಕಾಣುವ ಎಲ್ಲ ಕನಸುಗಳು ನಿಜವಾಗುವ ಸಂಭವ ಇದೆ. ಅವರು ತಂದೆ ತಾಯಿ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಾರೆ. ಅವರು ಚಾಚು ತಪ್ಪದೆ ತಂದೆ ತಾಯಿ ಮಾತುಗಳನ್ನು ಪಾಲಿಸುತ್ತಾರೆ. ವೃದ್ಧಾಪದಲ್ಲಿ ತಂದೆ ತಾಯಿಗೆ ನೆರಳಾಗಿದ್ದು ಅವರಿಗೆ ಅವರ ಅಜ್ಞಾನವರ್ತಿಗಳಂತೆ ಜೀವನ ನಡೆಸುತ್ತಾರೆ. ಅಜ್ಞಾನವರ್ತಿಗಳಾಗಿ ತಂದೆ ತಾಯಿ ಅಜ್ಞಾನವರ್ತಿ ಅಂತಹ ಭಾಗ್ಯವಂತರು ಈ ಕಾಲದಲ್ಲಿ ಎಲ್ಲಿದ್ದರೂ ಗೊತ್ತಿಲ್ಲ, ಆದರೆ ಅವರು ಮಾಡ್ತಾರೆ. ಜ್ಞಾನರೇಖೆಯಿಂದ ಒಂದು ರೇಖೆ ಸೂರ್ಯಪರ್ವಕ್ಕೆ ಬಂದಿದ್ದರೆ, ಸೂರ್ಯಪರ್ವ ಅಂದರೆ ಒಂದು ರೇಖೆ ಇಲ್ಲಿ ಸೂರ್ಯಪರ್ವಕ್ಕೆ ಬಂದಿದ್ದರೆ, ಜ್ಞಾನರೇಖೆಯಿಂದ ಹಿಂಗೆ ಸೂರ್ಯಪರ್ವಕ್ಕೆ ಬಂದಿದ್ದರೆ ಅವರಿಗೆ ಕೀರ್ತಿ ಧನ ಸಂಪತ್ತು ಕಲೆ ಯಾವಾಗಲೂ ಅವರನ್ನು ಹುಡುಕಿಕೊಂಡು ಬರುತ್ತದೆ. ಇಂಥದ್ದಿದ್ದರೆ ಬಹಳ ಅದೃಷ್ಟವಂತರು. ಅವರಿಗೆ ಕಲೆ ಸಾಹಿತ್ಯ ಧನ ಕೀರ್ತಿ ಸಂಪತ್ತು ಎಲ್ಲ ಹುಡುಕೊಂಡು ಬರುತ್ತದೆ. ಅವರು ಕಲಾವಿದರಾಗಿ ಪ್ರಸಿದ್ಧರಾಗುತ್ತಾರೆ. ಅವರು ಬುದ್ಧಿವಂತರು ಮತ್ತು ದಯಾಳುಗಳಾಗಿರುತ್ತಾರೆ. ಸಮಾಜ ಸೇವೆ ಮಾಡುತ್ತಾ ಜನರಿಗೆ ಹತ್ರವಾಗುತ್ತಾರೆ. ಅವರು ಬೇರೆಯವರ ಮಾತಿಗೆ ಬೆಲೆ ಕೊಡುವ ಸದ್ಗುಣವನ್ನು ಹೊಂದಿರುತ್ತಾರೆ. ಇವರು ಗೊತ್ತಾಯ್ತಲ್ಲ ಈ ಹೇಳಿದ್ದು. ಜ್ಞಾನರೇಖೆ ಮೇಲಕ್ಕೆ ಬಗ್ಗೆ ಬುಧರೇಖೆಯನ್ನು ಬುಧರೇಖೆ ಇಲ್ಲಿ ಇದು ಹಿಂಗೆ ಬಂದಿದ್ದರೆ, ಈ ಬುಧಪರ್ವಕ್ಕೆ ಬಂದಿದ್ದರೆ ಅವರು ಉನ್ನತ ಶಿಕ್ಷಣ ಪಡೆಯುವವರು, ವಿಜ್ಞಾನಿಗಳು, ಸಂಶೋಧಕರು, ಉತ್ತಮ ಭಾಷಣಗಾರರು ಇಲ್ಲವೇ ಉನ್ನತ ಹುದ್ದೆಗಳನ್ನು ಅಲಂಕರಿಸುವವರು ಸಂಭಾಷಣೆ ಚತುರರು ಆಗಿರುತ್ತಾರೆ. ಗೊತ್ತಾಯ್ತಲ್ಲ ಇಲ್ಲಿ ಬಂದರೆ ಏನು, ಸಂಶೋಧಕರು, ವಿಜ್ಞಾನಿಗಳು, ಉನ್ನತ ಹುದ್ದೆಯನ್ನು ನಿರ್ಮಿಸುವರು, ಉತ್ತಮ ಸಂಭಾಷಣೆಗಾರರು ಆಗಿರುತ್ತಾರೆ. ಜ್ಞಾನರೇಖೆ ಮತ್ತು ಹೃದಯ ರೇಖೆಯ ಮಧ್ಯೆ ಹೆಚ್ಚು ಅಗಲವಿದ್ದರೆ, ಈ ರೇಖೆ ಮಧ್ಯೆ ಹೆಚ್ಚು ಅಗಲವಾಗಿದ್ದರೆ ಅವರು ಕೂಡ ಉತ್ತಮ ಶಿಕ್ಷಣ ಪಡೆಯುವವರು, ವಾಗ್ಮಿಗಳು ಆಗಿರುತ್ತಾರೆ. ಅವರು ತನ್ನ ಬಗ್ಗೆ ಜಂಬ ಕೊಚ್ಚಿಕೊಳ್ಳುತ್ತಾರೆ. ಇವರೇ ಜಂಬ ಕೊಚ್ಚಿಕೊಳ್ಳೋದು ಹೆಚ್ಚು, ಜಂಬ ಕೊಚ್ಚಿಕೊಳ್ಳುತ್ತಾರೆ. ಆದರೂ ಅವರು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದು ನಾಯಕರೆನಿಸಿಕೊಳ್ಳುತ್ತಾರೆ. ಹೀಗೆ ಜಾಗ ಎಷ್ಟು ಜಾಗ ಬಿದ್ದಿದೆ. ಎರಡು ಜ್ಞಾನರೇಖೆಗಳು ಕೆಲವರಲ್ಲಿ ಹಸ್ತದಲ್ಲಿ ಕಂಡುಬರುತ್ತದೆ. ಇಲ್ಲಿ ಎರಡು ಜ್ಞಾನರೇಖೆಗಳು, ಹೀಗೆ ಇನ್ನೊಂದು ಜ್ಞಾನರೇಖೆ, ಈ ಎರಡು ಜ್ಞಾನರೇಖೆಗಳು ಕಂಡುಬರುತ್ತದೆ. ಅವರು ಬುದ್ಧಿವಂತರು ಆದರೆ ಸ್ವಾರ್ಥಿಗಳು. ಬೇರೆಯವರಿಗೆ ಅವರಿಂದ ಯಾವ ರೀತಿಯ ಉಪಯೋಗವೂ ಇರುವುದಿಲ್ಲ. ಜ್ಞಾನರೇಖೆಯ ಮೇಲೆ ನಕ್ಷತ್ರ ಇದ್ದರೆ ಈಗ ನಕ್ಷತ್ರ ಇದ್ದರೆ ನಕ್ಷತ್ರ ಇದ್ದರೆ ಅವರು ತಲೆಗೆ ಏಟು ಬಿದ್ದು ನರಳುತ್ತಾರೆ. ಅದೇ ಸಮಯದಲ್ಲಿ ಆಯುಷ ರೇಖೆಯಲ್ಲಿ ಕಪ್ಪು ಚುಕ್ಕೆ ಇದ್ದರೆ, ಇದೇ ವಯಸ್ಸಿಗೆ ಇಲ್ಲಿ ಆಯುಷ ರೇಖೆಯಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಅವರಿಗೆ ಪ್ರಾಣಾಪಾಯವಾಗುವ ಸಾಧ್ಯತೆ ಇದೆ.
ಜ್ಞಾನರೇಖೆಯಲ್ಲಿ ದ್ವೀಪವಿದ್ದರೆ, ಜ್ಞಾನರೇಖೆಯಲ್ಲಿ ದ್ವೀಪ, ದ್ವೀಪ ಅಂದರೆ ಹೀಗೆ ದ್ವೀಪ ಇದ್ದರೆ, ದ್ವೀಪ ಇದ್ದರೆ ಅಥವಾ ಕಪ್ಪು ಚುಕ್ಕೆ ಇದ್ದರೆ, ಅಥವಾ ಕಪ್ಪು ಚುಕ್ಕೆ ಇದ್ದರೆ ಅವರು ಮಾನಸಿಕ ರೋಗಿಗಳಾಗಿರ್ತಾರೆ ಇಲ್ಲವೋ ಖಿನ್ನತೆಗಳು ಆಗುವ ಸಂಭವವಿದೆ ಎಂದು ತಿಳಿಯಬೇಕು. ಹೀಗೆ ಜ್ಞಾನರೇಖೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಕೆಲವೊಮ್ಮೆ ಕಠಿಣವಾಗಿದ್ದರೆ ಧ್ಯಾನ ಯೋಗ ಪ್ರಯತ್ನಗಳಿಂದ ಅದನ್ನು ಸರಿಪಡಿಸಿಕೊಂಡು ಬದುಕಲು ಸಾಧ್ಯವಿದೆ. ಹೀಗೆ ಜ್ಞಾನರೇಖೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು ಕೆಲವೊಮ್ಮೆ ಕಠಿಣವಾಗಿದ್ದರೆ ಧ್ಯಾನ ಯೋಗ ಪ್ರಯತ್ನಗಳಿಂದ ಅದನ್ನು ಸರಿಪಡಿಸಿಕೊಂಡು ಬದುಕಲು ಸಾಧ್ಯವಿದೆ. ನಮ್ಮ ಹಸ್ತದಲ್ಲಿ ಕಂಡುಬರುವ ಹಲವು ದೋಷ ಫಲಗಳಿಗೆ ಹಲವು ರೀತಿಯ ಪರಿಹಾರ ಮಾರ್ಗಗಳಿವೆ. ಅದರಲ್ಲಿ ಯೋಗ, ಧ್ಯಾನ ಮತ್ತು ನಮ್ಮ ಬಾಳಿನ ಗುರಿಯೊಂದಿಗೆ ಶ್ರಮವೇ ಮುಖ್ಯವಾಗಿದ್ದು, ಹೀಗೆ ಇನ್ನೂ ಹಲವಾರು ವಿಚಾರಗಳ ವಿಡಿಯೋ ಮುಂದೆಯೂ ಬರಲಿದೆ. ಆದುದರಿಂದ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವ ಬೆಲ್ ಐಕಾನ್ಗೆ ಒಮ್ಮೆ ಕ್ಲಿಕ್ ಮಾಡಿ. ನಿಮಗೆ ಎಲ್ಲವೂ ಉಚಿತವಾಗಿ ಎಲ್ಲ ಕಾರ್ಯಕ್ರಮಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುತ್ತದೆ. ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಅಂದರೆ ಅರ್ಥಸಾಮುದ್ರಿಕೆಯ ಪ್ರಾರಂಭದಿಂದ ಇರುವಂತಹ ಎಲ್ಲ ವಿಡಿಯೋಗಳನ್ನು ನೋಡಿದಾಗಲೇ ನಿಮಗೆ ಇದರ ಪೂರ್ಣ ಪರಿಚಯವಾಗುವುದು. ಪೂರ್ಣ ಪರಿಚಯವಾಗದೆ ನೀವು ಏನೇ ಯಾವ ವಿಚಾರವನ್ನು ಪೂರ್ತಿಯಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆರಂಭದಿಂದ ಕೊನೆಯವರೆಗೆ ಇದರಲ್ಲಿ ಬರುವಂತಹ ಎಲ್ಲ ವಿಚಾರಗಳನ್ನು ನೀವು ನೋಡಿ ತಿಳಿದುಕೊಂಡಾಗಲೇ ನೀವು ಸರಿಯಾದ ವಿಷಯಗಳನ್ನು ಅರ್ಥ ಮಾಡಿಕೊಂಡು, ನೀವು ಸಂಶಯವಿಲ್ಲದೆ ಯಾವುದೇ ಹಸ್ತವನ್ನು ನೋಡಿದರೂ ಫಲಗಳನ್ನು ಹೇಳಲು ಸಾಧ್ಯವಾಗುತ್ತದೆ. ಆದುದರಿಂದ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಮೂಲಕ ನಿಮಗೆ ಎಲ್ಲ ಕಾರ್ಯಕ್ರಮಗಳು ನೋಡಲು ಸಿಗುತ್ತದೆ ಅಂತ ಹೇಳುತ್ತಿದ್ದೇನೆ. ಅದೇ ರೀತಿ ಹಿಂದೆ ಹೇಳಿದಾಗೆ 20 ಜನರನ್ನು ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಊರಿನಲ್ಲಿ ಒಂದು ಬಳಗವನ್ನು ಮಾಡಿಕೊಂಡ್ರೆ ನಾವು ನಿಮ್ಮ ಊರಿಗೆ ಬಂದು ನಿಮ್ಮೆಲ್ಲರಿಗೂ ನಿಮ್ಮ ಅನುಮಾನಗಳಿಗೆ ಪರಿಹಾರ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಎಲ್ಲವನ್ನು ಕೊಡುತ್ತೇನೆ ಎಂದು ಹೇಳುತ್ತಾ ಇಂದಿನ ಕಾರ್ಯಕ್ರಮ ಮುಗಿಸುವ ಮೊದಲು ಇಷ್ಟು ಹೊತ್ತು ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕಾಗಿ ನಿಮಗೆಲ್ಲವೂ ಧನ್ಯವಾದಗಳು.